ಲಂಕೇಶ್ ಒಬ್ಬ ಮಿಸ್ ಲೋಕೇಶ್ ಜೀವನದಲ್ಲಿ ಯಾವ ಕ್ಯಾಮೆ ಬೇಕೋ ಬೇಡವೋ ಆದ್ರೆ ಮಜಾ ಟಾಕಿಸ್ ನಡೆಸುವಂತ ಕ್ಯಾಮೆ ನಮಗೆ ಬೇಕೇ ಬೇಕು ಶೋರ್ ಡೆಫಿನೆಟ್ಲಿ ಅವರ್ ಆಡಿಯನ್ಸ್ How are you nice pollution? Super! Fantastic! ಎಲ್ಲರಿಗೂ ಸ್ವಾಗತ ಮನೆಯಲ್ಲಿ ಕೂತು ವೀಕ್ಷಿಸಿದ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್ ನಿನ್ನೆ ಹೊಸ ವರ್ಷನ ನಾವು ನಮ್ಮ ಮಜಾ ಮನೆಯಲ್ಲಿ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಒಂದೇ ದಿನಕ್ಕೆ ಮುಗಿಸೋದಕ್ಕಾಗಲ್ಲ ಯಾಕಂದ್ರೆ ನಮ್ಮ ಕುಟುಂಬ ದೊಡ್ಡ ಕುಟುಂಬ ಅಫ್ಕೋರ್ಸ್ ಸೆಲೆಬ್ರೇಷನ್ ಇವತ್ತು ಕಂಟಿನ್ಯೂ ಆಗ್ತಾ ಇದೆ ನೋಡಿ ನ್ಯೂ ಇಯರ್ಸ್ ಇವಾಗ ನಾಳೆ ನ್ಯೂ ಇಯರ್ ಈವ್ ಸೊ ಎಲ್ಲರೂ ನ್ಯೂ ಇಯರ್ಸ್ಗೆ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬೇಕು ಅಲ್ಲಿ ಇಲ್ಲಿ ಪಾರ್ಟಿ ಮಾಡ್ಬೇಕು ಪ್ರತಿಯೊಂದು ಆಸೆಗಳನ್ನ ಇಟ್ಕೊಂಡಿರ್ತೀರಾ ಆದ್ರೆ ದಯವಿಟ್ಟು ಬೇರೆಯವರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನ್ಯೂ ಇಯರ್ಸ್ನ ಸೆಲೆಬ್ರೇಟ್ ಮಾಡಿ ಯಾರಿಗೂ ತೊಂದರೆ ಆಗದೇ ಇರಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಖುಷಿ ಖುಷಿಯಾಗಿ ನ್ಯೂ ಇಯರ್ನ ಆಚರಿಸೋಣ ಇವತ್ತು ಮಜಾ ಮನೆಗೆ ಬರ್ತಾ ಇರುವಂತ ಅತಿಥಿಗಳ ಜೊತೆ ನಾವು ಭರ್ಜರಿಯಾಗಿ ಮತ್ತೊಮ್ಮೆ ನ್ಯೂ ಇಯರ್ ಸ್ಪೆಷಲ್ ಎಪಿಸೋಡ್ ಅನ್ನ ಆಚರಿಸೋಣ ಇವತ್ತು ನಾನು ಆಗ್ಲೇ ಹೇಳಿದ ಹಾಗೆ ಕಲರ್ ಸೂಪರ್ ಅಲ್ಲಿ ಇರುವಂತಹ ಕುಟುಂಬ ಏನಿದೆ ಇದು ದೊಡ್ಡ ಕುಟುಂಬ ಸೊ ನಿನ್ನೆ ಅಷ್ಟು ಜನ ಬಂದಿದ್ರು ಇವಾಗ ಮತ್ತಷ್ಟು ಜನ ಬರ್ತಾ ಇದಾರೆ ಅವ್ರನ್ನೆಲ್ಲ ವೆಲ್ಕಮ್ ಮಾಡಿ ನಮ್ಮ ನ್ಯೂ ಇಯರ್ ಸ್ಪೆಷಲ್ ಎಪಿಸೋಡ್ ಅನ್ನ ಕಂಟಿನ್ಯೂ ಮಾಡೋಣ ಪ್ಲೀಸ್ ವೆಲ್ಕಮ್ ಪವಿತ್ರ ಚಂದನ್ ಪ್ರಗತಿ ನಿಖಿಲ್ ಶರ್ಮಿತಾ ಗಗನ ಅಂಡ್ ಅನೀಶ್ ಹೇಳ್ಬಿಡಿ ಸರ್ ನೀವು ನೆಕ್ಸ್ಟ್ ಹೇಳ್ತೀರಾ ಅಂತ ನನಗೆ ಗೊತ್ತು ನೀವೇ ಹೇಳ್ಬಿಡಿ ಟೋಕನ್ ಸಿಸ್ಟಮ್ ಇಲ್ವಾ ಅಲ್ವಾ ಕರೆಕ್ಟ್ ಸೊ ಟೋಕನ್ ಸಿಸ್ಟಮ್ ಇಲ್ಲಿ ಎಲ್ಲರೂ ಪೇರ್ ಪೇರ್ ಆಗಿ ಬರಬೇಕು ಸೊ ದಯವಿಟ್ಟು ಬನ್ನಿ ಇಲ್ಲಿ ಎಲ್ಲ ಒಬ್ಬರಿಂದೇ ಒಬ್ಬರು ನಿಂತ್ಕೊಳ್ಳಿ ಒಂದು ಸಾಂಗ್ ಹಾಕ್ತೀನಿ ಮಿಸ್ ಲೋಕೇಶ್ ಒಂದೇ ಒಂದು ಚೇಂಜು ಅಲ್ಲಿ ಮೂರು ಹುಡುಗರು ಇದ್ದಾರೆ ನಾಲ್ಕು ಜನ ಹುಡುಗಿರಿ ಇದ್ದಾರೆ ಬನ್ನಿ ಸರ್ ನೀವು ಗೊತ್ತಾಯ್ತು ಸರ್ ಅಲ್ಲೇ ನಿಮ್ ಪೀಠಕ್ಕೆ ಹಾಕೋದು ನನಗೆ ಗೊತ್ತಿತ್ತು ಬನ್ನಿ ನನಗೆ ಗೊತ್ತು ನಿಮ್ಮ ಆಸೆ ಏನು ಅಂತ ಬನ್ನಿ ಬನ್ನಿ ಪರವಾಗಿಲ್ಲ ಬನ್ನಿ ಬಿಡಿ ಗೊತ್ತಾಯ್ತು ಇವಾಗ ದ ಬೆಸ್ಟ್ ಡಾನ್ಸರ್ ಆಫ್ ಮಜಾ ಟಾಕೀಸ್ ಬರ್ತಾ ಇರೋದು ಸಿಕ್ಕಾಪಟ್ಟೆ ಧಾಮ್ ಧೂಮ್ ಆಗಿರೋ ಒಂದು ಸಾಂಗ್ ಹಾಕ್ಬೇಕು ಆಲ್ ದ ವೆರಿ ಬೆಸ್ಟ್ ಏನೇ ಹೇಳ್ತಾದ್ರು ನಾವು ಜವಾಬ್ದಾರಿ ಯಾವ್ದಾರು ಒಂದು ಪೆಪ್ಪಿ ಸಾಂಗ್ ಹಾಕ್ರಿ ಹಾಕ ರೆಡಿ ಮ್ಯೂಸಿಕ್ ಓಕೆ ಹೇಗಿದ್ರಿ ಎಲ್ರು ಹಾಗೆ ಇದೀನಿ ಆರು ಕೇಳಿಲ್ಲ ಮೂರು ಕೇಳಿದಿಲ್ಲ ಸ್ಟಕ್ ಇನ್ ಫೋರ್ ಅಂಡ್ ಹಾಫ್ ಯಾಕಪ್ಪ ಸೀರಿಯಸ್ ಆಗಿದೆ ಏನಾಯ್ತು ಸರ್ ನಾನು ಒಂದು ಗೇಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಹೊಸ ವರ್ಷಕ್ಕೆ ಸೊ ಅದನ್ನ ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ಬೇಕು ಅಂತ ಗೇಮ್ ಬೇರೆ ಏನ್ ಗೇಮ್ ಅದು ಇದು ತುಂಬಾ ಸಸ್ಪೆನ್ಸ್ ಗೇಮ್ ಸರ್ ಏನಂದ್ರೆ ಒಂದಿಷ್ಟು ಕಪ್ಸ್ ಇರುತ್ತೆ ಸೊ ನೀವ್ ಒಂದ್ ಬಾಲ್ ಅನ್ನ ಪಿಚ್ ಮಾಡಿ ಆ ಕಪ್ ಒಳಗಡೆ ಬಿಡಿಸ್ಬೇಕು ಯಾವ ಕಪ್ ಅದೇ ತರ ಬಟ್ ಅದಲ್ಲ ಸರಿ ತಗೊಂಬರ್ರಪ್ಪ ಸೊ ಇವಾಗ ಪಿಚ್ ಮಾಡಿ ಬಾಲ್ ಯಾವ್ದೋ ಒಂದ್ ಕಪ್ ಒಳಗಡೆ ಬೀಳುತ್ತೆ ಅದ್ರ ಕೆಳಗಡೆ ಟಾಸ್ಕ್ ಇದೆ ಆ ಟಾಸ್ಕ್ ನೋಡಿ ಆ ಟಾಸ್ಕ್ ಅನ್ನ ಮಾಡ್ಬೇಕು ಸೃಜನ್ ಅವರು ಬಾಲ್ ಪಿಚ್ ಅಂದ್ರೆ ತುಂಬಾ ಎಕ್ಸ್ಪರ್ಟ್ ಅದ್ರಲ್ಲಿ ಅದಕ್ಕೆ ಫಸ್ಟ್ ಅವರೇ ಓಪನಿಂಗ್ ಮಾಡ್ತಿರೋದು ಆದ್ರೆ ನಿಮ್ ತರ ಪ್ಲೇಯರ್ ಅಲ್ಲ ಅಷ್ಟೇ ನಾನು